ಕನ್ನಡದಿಂದ ಹಿಡಿದು ಟಾಲಿವುಡ್, ಕಾಲಿವುಡ್, ಬಾಲಿವುಡ್ನ ಸಿನಿಲೋಕದ ಕಲರ್ಫುಲ್ ಸುದ್ದಿ, ಜೊತೆಗೆ ಗಾಲಿ ಕಲಿಯ ಗಾಸಿಪ್ಗಳ ಮೂಲಕ ಸಖತ್ ಎಂಟರ್ಟೈನ್ಮೆಂಟ್ ಕೊಡೋ ಸ್ಪೆಷಲ್ ಕಾರ್ಯಕ್ರಮ ಸಿನಿ ನ್ಯೂಸ್ಗೆ ಸ್ವಾಗತ. ನಾನು ಲೀಲಾ ಶ್ರೀನಿವಾಸ್. 67ನೇ ಪ್ರತಿಷ್ಠಿತ ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿ ಯಾರ್ಯಾರ ಪಾಲಿಗೆ ಎಂಬ ಲಿಸ್ಟ್ ಹೊರಬಿದ್ದು, ಕನ್ನಡಕ್ಕೆ ಎಷ್ಟು ರಾಷ್ಟ್ರ ಪ್ರಶಸ್ತಿ ದೊರೆತಿದ್ದು, ಯಾವ ಭಾಷೆಯ ಚಿತ್ರಕ್ಕೆ ಎಷ್ಟು ಪ್ರಶಸ್ತಿ ದೊರೆತಿದೆ ಎಂಬುದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಕೊರೋನಾ ಕಾರಣದಿಂದಾಗಿ ತಡವಾಗಿ ರಾಷ್ಟ್ರ ಪ್ರಶಸ್ತಿ ಪಟ್ಟಿ ಬಿಡುಗಡೆಯಾಗಿದ್ದು, 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಯಾರ್ಯಾರ ಪಾಲಿಗೆ ದೊರೆಯಲಿದೆ ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಘೋಷಿಸಿದ್ದಾರೆ. ಈ ಬಾರಿಯೂ ರಾಷ್ಟ್ರ ಪ್ರಶಸ್ತಿಗೆ ಕನ್ನಡದಿಂದ ಅನೇಕ ಸಿನಿಮಾಗಳು ಆಯ್ಕೆಯಾಗಿದೆ. ಕನ್ನಡದಿಂದ ರಕ್ಷಿತ್ ಶೆಟ್ಟಿ ಅಭಿನಯದ ಅಭಿನಯ ಶ್ರೀಮನ್ನಾರಾಯಣ ಚಿತ್ರದ ಸಾಹಸ ನಿರ್ದೇಶಕ ವಿಕ್ರಮ್ ಮೋರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು, ಕಳೆದ ಬಾರಿಯೂ ಕೆಜಿಎಫ್ ಸಿನಿಮಾದ ಸಾಹಸ ನಿರ್ದೇಶನಕ್ಕೆ ಇವರಿಗೆ ಪ್ರಶಸ್ತಿ ದೊರೆತಿತ್ತು. ಸಾಲು ಸಾಲು ರಾಷ್ಟ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಅತ್ಯುತ್ತಮ ಕನ್ನಡ ಚಿತ್ರವಾಗಿ ಅಕ್ಷಿ ಸಿನಿಮಾ ಪ್ರಶಸ್ತಿಯನ್ನ ಪಡೆದಿದೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗೋವಿಂದೇ ಗೌಡ್ರು ಈ ಚಿತ್ರದಲ್ಲಿ ನಟಿಸಿದ್ದರು. ನನಗೆ ತುಂಬಾ ಖುಷಿಯಾಗುತ್ತಿದೆ. ನಮ್ಮ ಸಿನಿಮಾದ ವಿಷಯ ಚೆನ್ನಾಗಿತ್ತು, ಜಾಗೃತಿ ಮೂಡಿಸುವ ಸಿನಿಮಾ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅಕ್ಷಿ ಚಿತ್ರಕ್ಕೆ ಇಷ್ಟು ದೊಡ್ಡ ಮಟ್ಟದ ಗೌರವ ಸಿಕ್ಕಿರೋದು ಖುಷಿಯ ವಿಷಯ ಎಂದು ಗೋವಿಂದೇ ಗೌಡ್ರು ಹೇಳಿಕೊಂಡಿದ್ದಾರೆ. ಗಾಳಿಪಟ 2 ಸಿನಿಮಾದಲ್ಲಿ ಬ್ಯುಸಿ ಇರುವ ನಟ ಗೋಲ್ಡನ್ ಸ್ಟಾರ್ ಇದೀಗ ಹೊಸ ಸಿನಿಮಾವೊಂದನ್ನ ಒಪ್ಪಿಕೊಂಡಿದ್ದು, 15 ವರ್ಷದ ಸಿನಿ ಜರ್ನಿಯಲ್ಲಿ ಮಾಡಿರದ ಪಾತ್ರ ನಿರ್ವಹಿಸುತ್ತಿದ್ದೇನೆ ಎಂದು, ಗಣೇಶ್ ಹೊಸ ಅವತಾರ ಎಂಥದ್ದು ಎಂದು ನೀವೇ ನೋಡಿ. ಮುಂಗಾರು ಮಳೆ, ಗಾಳಿಪಟ ಹೀಗೆ ಹಿಟ್ ಸಿನಿಮಾ ಮಾಡಿರುವ ಗೋಲ್ಡನ್ ಸ್ಟಾರ್ ಇಷ್ಟು ದಿನ ಲವ್ ಬಾಯ್ ಆಗಿ ಕಾಣಿಸಿಕೊಂಡಿದ್ರು. 15 ವರ್ಷಗಳ ನಂತರ ವಿಶೇಷ ಪಾತ್ರವನ್ನ ನಿರ್ವಹಿಸುತ್ತಿದ್ದೇವೆ. ಇದು ನನಗೆ ಚಾಲೆಂಜ್ ಆಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಗಣೇಶ್ ಹೇಳಿಕೊಂಡಿದ್ದಾರೆ. ಗಾಳಿಪಟ 2 ತ್ರಿಬಲ್ ರೈಡಿಂಗ್ ಸಿನಿಮಾದಲ್ಲಿ ಶೂಟಿಂಗ್ ಮುಗಿಸಿರುವ ಗಣೇಶ್ ಮತ್ತೊಂದು ಸಿನಿಮಾದ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ಸಿಂಪಲ್ ಸುನಿ ನಿರ್ದೇಶನದ ಸಖತ್ ಸಿನಿಮಾದಲ್ಲಿ ಶೂಟಿಂಗ್ ಅಲ್ಲಿ ಬ್ಯುಸಿ ಇದ್ದು, ಸಿನಿಮಾದಲ್ಲಿ ಗಣೇಶ್ ಕುರುಡನ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಇಷ್ಟು ವರ್ಷದ ಸಿನಿ ಜೊತೆಯಲ್ಲಿ ಇದೇ ಮೊದಲ ಬಾರಿಗೆ ಕಡಿಮೆದ ವ್ಯಕ್ತಿ ಪಾತ್ರ ನಿರ್ವಹಿಸುತ್ತಿದ್ದು, ಈ ವಿಷಯವನ್ನ ಗಣೇಶ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಭಿನ್ನವಾಗಿ ಹೇಳಿಕೊಂಡಿದ್ದಾರೆ. ನಾಯಕನಾಗಿ 15 ವರ್ಷದಿಂದ ನಿಮ್ಮ ನೋಟಗಳಿಗೆ ಸರಿಯಾಗುತ್ತೇನೆ. ಮೊದಲ ಬಾರಿಗೆ ನನ್ನ ನೋಟವನ್ನ ಕಟ್ಟಿಟ್ಟು ಕಾಣಿಸಿಕೊಳ್ಳುತ್ತಿದ್ದೇನೆ. ಮುಚ್ಚಿಟ್ಟ ಕಣ್ಣುಗಳಿಗೆ ಬಿಚ್ಚಿಟ್ಟ ಪ್ರೀತಿಯ ಬೆಳಕು ಚೆಲ್ಲಿ ಹಾರೈಸಿ ಎಂದು ಕುರುಡನಾಗಿ ಕೋರ್ಟ್ ಕಟಕಟೆಯಲ್ಲಿ ನಿಂತಿರುವ ಫೋಟೋವನ್ನ ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಚಮಕ್ ಸಿನಿಮಾದಲ್ಲಿ ಪೋಡಿ ಮಾಡಿದ ಸಿಂಪಲ್ ಸುನಿ ಹಾಗೂ ಗಣೇಶ್ ಕಾಂಬಿನೇಷನ್ ಇದೀಗ ಸಖತ್ ಆಗಿ ಎರಡನೇ ಸಿನಿಮಾವನ್ನ ಆರಂಭಿಸಿದೆ. ಇನ್ನು ಸಿನಿಮಾದಲ್ಲಿ ಗಣೇಶ್ಗೆ ನಿಶ್ಮಿಕಾ ನಾಯ್ಡು ಜೋಡಿಯಾಗಲಿದ್ದಾರೆ ಎಂಬ ಸುದ್ದಿ ಇತ್ತೀಚೆಗಷ್ಟೇ ಹೊರಬಿದ್ದಿದೆ. ದರ್ಶನ್ ಬೆಳ್ಳಿ ತೆರೆ ಮೇಲೆ ಸಾರಥಿಯಾಗಿ ಮಿಂಚಿತು ಗೊತ್ತೇ ಇದೆ. ಈ ಸಿನಿಮಾ ದರ್ಶನ್ ಅವರ ಸಿನಿ ಜೀವನಕ್ಕೆ ತಿರುವು ನೀಡಿತು. ಇಂತಹ ಸಾರಥಿ ಈಗ ತಮ್ಮ ರಿಯಲ್ ಲೈಫ್ನಲ್ಲಿ ಸಾರಥಿಯಾಗಿದ್ದ ವ್ಯಕ್ತಿಯನ್ನ ಹುಡುಕಿಕೊಂಡು ಹೋಗಿ ಭೇಟಿ ಮಾಡಿದ್ದಾರೆ. ಖ್ಯಾತ ಖಳನಟನ ಮಕ್ಕಳಾದರೂ ಕಷ್ಟಪಟ್ಟು ಸ್ಯಾಂಡಲ್ವುಡ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ಆಗಿ ದರ್ಶನ್ ಮಿಂಚುತ್ತಿದ್ದಾರೆ. ಅವರು ತಮ್ಮ ಪ್ರೀತಿ ಪಾತ್ರರಿಗೆ ನೀಡುವ ಗೌರವ ಹಾಗೂ ಸ್ಥಾನ ಅಪಾರ. ಹಾಗೆಯೇ ಇದೀಗ ತಮ್ಮ ಶಾಲಾ ದಿನದ ಸಾರಥಿಯ ಹುಟ್ಟುಹಬ್ಬಕ್ಕೆ ತೆರಳಿ ಸರ್ಪ್ರೈಸ್ ನೀಡಿದ್ದಾರೆ. ರಾಬರ್ಟ್ ಸಕ್ಸಸ್ ನಂತರ ಮಂತ್ರಾಲಯಕ್ಕೆ ತೆರಳಿದ್ದ ದರ್ಶನ್ ಅವರು ಅಲ್ಲಿಂದ ವಾಪಸ್ಸಾಗುತ್ತಿದ್ದಂತೆ ತಮ್ಮ ವಿಶೇಷ ವ್ಯಕ್ತಿಯನ್ನ ದರ್ಶನ್ ಭೇಟಿಯಾಗಿದ್ದಾರೆ. ದರ್ಶನ್ ಅವರನ್ನ ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಡ್ರೈವರ್ ಅವರನ್ನ ದರ್ಶನ್ ಭೇಟಿ ಮಾಡಿರುವ ಫೋಟೋಗಳು ಇದೀಗ ಸಖತ್ ವೈರಲ್ ಆಗಿದ್ದು, ದರ್ಶನ್ ಅವರ ಸರಳತೆ ಒಳ್ಳೆತನಕ್ಕೆ ಅಭಿಮಾನಿಗಳು ಕೂಡ ಮನಸೂತಿದ್ದಾರೆ. ಸಾರಥಿ ನಿಜವಾದ ಸಾರಥಿಯನ್ನ ಭೇಟಿಯಾಗಿದ್ದು ನಮ್ಮ ಶಾಲೆಯ ಕೆಎಸ್ಆರ್ಟಿಸಿ ಡ್ರೈವರ್ ಆಗಿದ್ದವರು. ಇಂದು ಅವರನ್ನ ಭೇಟಿಯಾಗಿ ಅವರ 80ನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿ ಅವರ ಆಶೀರ್ವಾದ ಪಡೆದವು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಸಿನಿಲೋಕದ ಮತ್ತಷ್ಟು ಕಲರ್ಫುಲ್ ಸುದ್ದಿಗಳನ್ನ ನೋಡೋಣ ಸಿಟಿ ಎಕ್ಸ್ಪ್ರೆಸ್ನಲ್ಲಿ. ಕಷ್ಟದ ಸಮಯದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜಗ್ಗೇಶ್ ಮತ್ತು ಪರಿಮಳ ಅವರ ಲವ್ ಸ್ಟೋರಿ ಯಾವ ಸಿನಿಮಾ ಕಥೆಗಿಂತಲೂ ಕಮ್ಮಿ ಇಲ್ಲದಂತೆ ಇದೆ. ಎಲ್ಲಾ ಸವಾಲುಗಳನ್ನ ಎದುರಿಸಿ ಪ್ರೀತಿಸಿದವಳ ಕೈ ಹಿಡಿದು ಸುಖಕರ ಜೀವನ ಮಾಡುತ್ತಿರುವ ನಟ ಜಗ್ಗೇಶ್ ದಂಪತಿಗೆ ಇಂದು ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ. ಈ ವಿಷಯವನ್ನ ಸ್ವತಃ ಜಗ್ಗೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಪತ್ನಿಯನ್ನ ಹಾಡಿ ಹೊಗಳಿದ್ದಾರೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಪ್ರೀತಿಸುವುದು ತಪ್ಪಲ್ಲ, ಪ್ರೀತಿಸಿದ ಮೇಲೆ ಬಾಳದಿರುವುದು ತಪ್ಪಾಗಿದೆ. 1984 ಮಾರ್ಚ್ 22ರಂದು ನಾನು ಪರಿಸರಿಗೆ ತಾಳಿ ಕಟ್ಟಿ ಇಂದಿಗೆ 37 ವರ್ಷವಾಗಿದೆ.
ನನ್ನ ಎಲ್ಲ ಗುಣ ಕಷ್ಟ ಸಹಿಸಿಕೊಂಡು ನನ್ನೊಂದಿಗೆ ಹೆಜ್ಜೆ ಹಾಕಿ ಬದುಕಿದ ಮಡದಿಗೆ ಧನ್ಯವಾದ ಹೇಳುವುದು ಸಣ್ಣ ಪದವಾಗಿದೆ. ನನ್ನ ಎರಡನೇ ತಾಯಿ ಸ್ಥಾನವನ್ನ ನಿನಗೆ ನೀಡಿರುವೆ ಎಂದು ಮುದ್ದಿನ ಮಡತಿಯ ಕುರಿತಾಗಿ ಬರೆದುಕೊಂಡು ಮದುವೆಯ ಕೆಲವು ಫೋಟೋವನ್ನ ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಸಿನಿ ಲೋಕದ ಮತ್ತಷ್ಟು ಕಲರ್ಫುಲ್ ಸುದ್ದಿಗಳನ್ನ ನೋಡೋಣ ಸಿನಿ ಎಕ್ಸ್ಪ್ರೆಸ್ ನಲ್ಲಿ. ತಮಿಳುನಾಡಿನ ಅಮ್ಮ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರ ಜೀವನ ಚರಿತ್ರೆ ಆಧಾರಿತ ಚಿತ್ರ ತಲೈಹಿ ಚಿತ್ರದ ಟ್ರೈಲರ್ ಇಂದು ಬಿಡುಗಡೆಯಾಗಿದೆ. ಜಯಲಲಿತಾ ಪಾತ್ರದಲ್ಲಿ ಕಂಗನಾ ರಾಣಾವತ್ ಕಾಣಿಸಿಕೊಂಡಿದ್ದು ಇನ್ನು ಕಂಗನಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಿರ್ದೇಶಕ ವಿಜಯ್ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ರು. ಟ್ರೈಲರ್ನಲ್ಲಿ ಜಯಲಲಿತಾ ಅವರ ಸಿನಿ ಜೀವನ, ರಾಜಕೀಯದ ಪ್ರವೇಶ ಹಾಗೂ ಎನ್ಟಿಆರ್ ಅವರ ಜೊತೆಗಿನ ಒಡನಾಟದ ಬಗ್ಗೆ ಒಂದು ಕಿರುನೋಟವನ್ನ ತೋರಿಸಿದ್ದಾರೆ. ಈ ಸಿನಿಮಾ ತಮಿಳು ಹಾಗೂ ಹಿಂದಿಯಲ್ಲಿ ಏಪ್ರಿಲ್ 23ಕ್ಕೆ ರಿಲೀಸ್ ಆಗಲಿದೆ. ಇನ್ನು ಜಯಲಲಿತಾ ಪಾತ್ರದಲ್ಲಿ ಕಂಗನಾ ಅಭಿನಯಕ್ಕೆ ಅಭಿಮಾನಿಗಳು ಕೂಡ ಫಿದಾ ಆಗಿದ್ದಾರೆ. ನಿನ್ನೆಯಷ್ಟೇ ಕಂಗನಾ ಅವರ ಮಣಿಕರ್ಣಿಕಾ ಸಿನಿಮಾ ಲಕ್ಷ್ಮಿಗೆ ರಾಷ್ಟ್ರ ಪ್ರಶಸ್ತಿ ಲಿಸ್ಟ್ನಲ್ಲಿ ತಮ್ಮ ಹೆಸರು ಬಂದಿದ್ದು ಕಂಗನಾಗೆ ಎರಡೆರಡು ಹುಟ್ಟುಹಬ್ಬದ ಉಡುಗೊರೆ ಸಿಕ್ಕಂತಾಗಿದೆ. ಸಿನಿ ಲೋಕದ ಮತ್ತಷ್ಟು ಕಲರ್ಫುಲ್ ಸುದ್ದಿಗಳನ್ನ ನೋಡೋಣ ಸಿಟಿ ಎಕ್ಸ್ಪ್ರೆಸ್ ನಲ್ಲಿ. ಬಾಲಿವುಡ್ ಖ್ಯಾತ ನಟ ಗೋವಿಂದ ಇತ್ತೀಚೆಗೆ ಅಣ್ಣ ಅವರ ಹಾಡು ಆಡುವ ಮೂಲಕ ಕನ್ನಡಾಭಿಮಾನಿಗಳ ಮನಗೆದ್ದಿದ್ದಾರೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂಣಚ್ಚ ನಟ ಗೋವಿಂದ ಅವರನ್ನ ಭೇಟಿಯಾಗಿದ್ದಾರೆ. ಈ ಸಮಯದಲ್ಲಿ ಅವರ ಬಳಿ ಕನ್ನಡ ಹಾಡನ್ನ ಹೇಳುವಂತೆ ಕೇಳಿಕೊಂಡಿದ್ದಾರೆ. ಅದರಂತೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಎಂದೆಂದೋ ನಿನ್ನನ್ನು ಮರೆತು ನಾನಿರಲಾರೆ ಎಂಬ ಹಾಡನ್ನ ಅದ್ಭುತವಾಗಿ ಹಾಡಿ ಕನ್ನಡಿಗರ ಹೃದಯ ಗೆದ್ದಿದ್ದಾರೆ. ಎಂದೆಂದು ನಿನ್ನನು ಅಗಲಿ ನಾನಿರಲಾರೆ. ಅಷ್ಟಕ್ಕೂ ಕೋವಿಡ್ ಇದೇ ಮೊದಲಲ್ಲ ಕನ್ನಡ ಹಾಡು ಹಾಡಿರುವುದು. ಈ ಹಿಂದೆ ಕೂಡ ಡ್ಯಾನ್ಸ್ ಶೋನಲ್ಲಿ ಅಭಿಮಾನಿಯ ಮನವಿ ಮೇರೆಗೆ ಕನ್ನಡದ ಹಾಡನ್ನ ಹಾಡಿದ್ರು. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮ್ಗಾಗಿ.